ಹಾಂ ಎಸ್ ವೆರಿ ಇಂಪಾರ್ಟೆಂಟ್. ಎದೆ ನೋವು ಬಂದು ವಾಂತಿ ಬಂದರೆ ಮೋರ್ ಲೈಕ್ಲಿ ಯು ನೋ ಲೈಕ್ ಯು ಶುಡ್ ರೂಲ್ ಔಟ್ ದಿ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಡಿಸೀಸ್. ಯು ಶುಡ್ ನಾಟ್ ನೆಗ್ಲೆಕ್ಟ್ ಏ ಆಸಿಡಿಟಿ ಬಿಡ್ರಿ, ನಾನು ಏನೋ ತಿಂದೆ, ಏನೋ ಕುಡಿದೆ, ಅದು ಕುಡಿದೆ ಇದು ಕುಡಿದೆ ಸರಿ ಹೋಯ್ತು ಅಂತ ಹೇಳ್ತಾರೆ. ಬಟ್ ಎಷ್ಟೊಂದು ಜನ ನಾವು ಈ ಲಾಸ್ಟ್ ಅವರ್ ಫ್ರೆಂಡ್ಸ್ ಅವರ್ ಕಲೀಗ್ಸ್ ಡಾಕ್ಟರ್ಸ್ನೇ ನಾವು ಕಳ್ಕೊಂಡಿದ್ವಿ. ಹೀಗಾಗಿ ಯು ಶುಡ್ ನಾಟ್ ನೆಗ್ಲೆಕ್ಟ್. ಇಟ್ ಮೇ ಇಂಡಿಕೇಟ್ ಹಾರ್ಟ್ ಅಟ್ಯಾಕ್. ದಿಸ್ ದಟ್ ಕೈಂಡ್ ಆಫ್ ಪರ್ಸನ್ ಶುಡ್ ಇಮಿಡಿಯೇಟ್ಲಿ ಟೇಕ್ ಒನ್ ಮಿನಿಮಮ್ ECG also to see is there any changes, and in case if it is normal then he may require to repeat it after half an hour to 1 hour. ಯಾಕಂದ್ರೆ ಒಂದ್ಸಲಿ ಈ ಬದಲಾವಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವಾಂತಿ ಎದೆ ನೋವು ಬಂದಾಗ ಹೃದಯಾಘಾತ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂತ. ಇದರಲ್ಲಿ ಈ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತೆ ಇದರಲ್ಲಿ ಎರಡು ಇದಿದೆ. ಒಂದು ಕ್ರಾನಿಕ್ ಅಂತ ಸ್ಟೇಬಲ್ ಆಗಿರುವಂಥದ್ದು ನಿಧಾನವಾಗಿ ಬರುವಂಥದ್ದು, ಏನಂದ್ರೂ ಅಕ್ಯೂಟ್ ಏ ಬೆಳಗ್ಗೆ ಚೆನ್ನಾಗಿದ್ದ, ನಮ್ಮ ಜೊತೆ ಚೀ ಕುಡ್ದ, ಪಾರ್ಟಿ ಮಾಡಿದ, ಆಫೀಸ್ ಬಂದಿದ್ದ, ಬ್ಯಾಂಕ್ ದುಡ್ಡು ಕಟ್ಟಿ ಬಂದ, ಈ ಥರ ಎಷ್ಟೊಂದು ಅಕ್ಯೂಟ್ ಇಮಿಡಿಯೇಟ್ ಇಟ್ ವಿಲ್ ಹ್ಯಾಪನ್ಸ್. ಸೊ ಈ ಥರದ ವ್ಯಕ್ತಿಗಳು ಎದೆನೋ ಬಂದು ಬೆವರು ಬಂದಾಗ ನನ್ನ ಮೋರ್ ಲೈಕ್ಲಿ ಯುನೋ ಲೈಕ್ ಇರ್ಬೋದು ಏನೋ ಅಂದರು ಇನ್ ದಿ ಬ್ಯಾಕ್ಗ್ರೌಂಡ್ ಆಫ್ ಆಲ್ ದಿ ಕ್ಲಿನಿಕಲ್ ಹಿಸ್ಟ್ರಿ. ಯಾಕಂದರೆ ಒಂದೊಂದ್ಸಲಿ ಅಸಿಡಿಟಿ ಇದ್ದು ಎದೆನೋ ಬರ್ಬೋದು, ಒಂದ್ಸಲಿ ಈ ಥರ ಊರಿ ಎದೆ ಊರಿ ಬಂದು ವಾಂತಿನೂ ಆಗ್ಬೋದು. ಬಟ್ ಇಫ್ ಇಟ್ ದಟ್ ಈಸ್ ದೇರ್ ದನ್ ಇಟ್ ಇಸ್ ಫೈನ್. ಬಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ರೂಲ್ ಇಟ್ ಔಟ್, ಇಟ್ ಈಸ್ ನಾಟ್ ದಿ ಹಾರ್ಟ್ ರಿಲೇಟೆಡ್ ಇಶ್ಯೂ ಅಂತ. ಆ್ಯಂಡ್ ಆಲ್ಸೋ ದಿಸ್ ಕೈಂಡ್ ಆಫ್ ಪೀಪಲ್ ಯುನೋ ಲೈಕ್ ಇಟ್ ಮೇ ಎಲ್ಲರೂ ಒಂದೊಂದ್ಸಲಿ ಸಿಂಪ್ಟಮ್ಸ್ ಬರದೇ ಇರ್ಬೋದು. ಏ ಎಲ್ಲ ಚೆನ್ನಾಗಿದ್ದ, ಸಡನ್ ಆಗಿ ಕೂತಲ್ಲಿ ಕುಸಿಬಿಟ್ಟ, ಇದು ಒಂದೊಂದ್ಸಲಿ ಅದು ಅಕ್ಯೂಟ್ ಹಾರ್ಟ್ ಅಟ್ಯಾಕಲ್ಲಿ ಏನು ಸಿಂಪ್ಟಮ್ಸ್ ಬರದೇನೆ ಇರ್ಬೋದು. ಅಥವಾ ಇಟ್ ಮೇ ನಾಟ್ ಗಿವ್ ಟೈಮ್ ಟು ದಟ್ ಪರ್ಸನ್, ಈ ಮೇ ಯುನೋ ಸಡನ್ಲಿ ಕೊಲ್ಯಾಪ್ಸ್ ಬಿಫೋರ್ ಈ ಗೆಟ್ಸ್ ಈ ಬಿಫೋರ್ ಈ ಫೀಲ್ಸ್ ಇಟ್ ಚೆಸ್ಟ್ ಪೇನ್. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.